केंद्र सरकारद नशमुक्त भारत अभियानदडि राज्यदल्लि ऐद आरु जिल्लेगळल्लि कोलार ओंदागिद्दु अल्लिन सरकारी शालेयोंदरल्लि निन्ने जागृति अभियान हम्मिकोळ्ळलायितु। ಇದರ ಮುಖ್ಯ ಉದ್ದೇಶ ಸಾರ್ವಜನಿಕರು ಮುಖ್ಯವಾಗಿ ಯುವಜನರಲ್ಲಿ ನಶೆ ಬರಿಸುವ ಮತ್ತಿನಿಂದ ಮದ್ಯದ ಸೇವನೆಯಿಂದ ದೂರವಿರಿಸುವುದು ಹಾಗೂ ಅವುಗಳಿಂದಾಗುವ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸುವುದಾಗಿದೆ। ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿ ಹರೀಶ್ ನಶಮುಕ್ತ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿದ್ದರಿಂದ ಸಾಕಷ್ಟು ಮಾಹಿತಿ ದೊರೆತಿದೆ। ಇದರಿಂದ ನಾವು ನಮ್ಮ ಮನೆಯಲ್ಲಿರುವವರು ಹಾಗೂ ಸ್ನೇಹಿತರಲ್ಲಿ ಜಾಗೃತಿ ಮೂಡಿಸಿ ಕೋಲಾರ ಜಿಲ್ಲೆಯನ್ನು ನಶಮುಕ್ತವಾಗಿಸಬಹುದು ಎಂದರು। ಇಷ್ಟಪಟ್ಟು ಕಳಿಸಿರ್ತಾರೆ ನಾವು ಕಾಲೇಜ್ ಅಲ್ಲಿ ಬಂದು ಹುಡುಗರು ಆರ್ ನಮ್ಮ ಕೆರಿಯರ್ ನಾವೇ ಆಲ್ ಮಾಡ್ಕೊಂಡು ಮತ್ತೆ ತಂದೆ ತಾಯಿ ಬೀದಿಗೆ ಬಂದುಬಿಡ್ತಾರೆ। कोलार सरकारी प्रथम दर्जे कॉलेज मुख्य शिक्षकी मधुलता मोसेस नशमुक्त अभियान हम्मिकोंडिरुवुदु प्रशंसनीयवागिद्दु विद्यार्थिगळु इदर सदुपयोग पडेयबेकु। विद्यार्थिगळु देशद भविष्यवागिद्दु अवरु नशेय दुष्परिणाम कुरितु जागृतरागबेकु एंदरु। ಮಾನಸಿಕ ತಜ್ಞ ಡಾಕ್ಟರ್ ಶಿಲ್ಪ ಮದ್ಯ ಸೇವನೆಯಿಂದ ನಮ್ಮ ದೇಹದ ಎಲ್ಲ ಅಂಗಗಳು ಹಾನಿಯಾಗಿರುವುದರಿಂದ ಇದರ ಕುರಿತು ಜಾಗೃತಿ ಅಗತ್ಯವಾಗಿದೆ ಎಂದರು। ಕೋಲಾರ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳಲ್ಲಿ ನಶೆಯ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಅಭಿಯಾನ ಕೈಗೊಂಡಿದ್ದೇವೆ। ಈಗಾಗಲೇ ಜಿಲ್ಲಾಧಿಕಾರಿಗಳು ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಸುಮಾರು 150 ಶಾಲೆಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು। ಜಾಗೃತಿ ಮತ್ತೆ ಹರಿವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ। ವಿಶೇಷವಾಗಿ ನಾವು ಸುಮಾರು 150 ಕಾಲೇಜುಗಳಲ್ಲಿ ಮತ್ತೆ 150 ಶಾಲೆಗಳಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ಮಾದಕ ವಸ್ತುಗಳ ಬಳಕೆಯಿಂದ ಆಗುವ ಪರಿಣಾಮಗಳು ಅದರಿಂದ ಆಗುವ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸುತ್ತೇವೆ। ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು।